ಸಂಬಂಧಿಸಿದ ಏನೇ ಸಮಸ್ಯೆ ಇರಲಿ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ನೆನಪಿರಲಿ ದೃಷ್ಟಿ ದೋಷ ನಿವಾರಣೆ ಇಲ್ಲಿದೆ ಸೂಕ್ತ ಚಿಕಿತ್ಸೆ ಕಣ್ಣಿನಲ್ಲಿ ಜಾಸ್ತಿ ನೀರು ಬರ್ತಿದ್ಯಾ ಕಣ್ಣಿನಲ್ಲಿ ಗೆಡ್ಡೆಗಳು ದುರ್ಮಾಂಸ ಬೆಳೆದಿದೆ ಡೋಂಟ್ ವರಿ ವಯಸ್ಕರಂತೆ ಮಕ್ಕಳಲ್ಲಿಯೂ ಕಾಣಿಸುತ್ತವೆ ದೋಷಗಳು ಕಾಚಬಿಂದು ಮೆಳ್ಳಗಣ್ಣು ಏನೇ ಸಮಸ್ಯೆ ಇದ್ದರೂ ಇಲ್ಲಿದೆ ಸೂಕ್ತ ಚಿಕಿತ್ಸೆ ಕಣ್ಣು ಪಂಚೇಂದ್ರಿಯಗಳಲ್ಲಿ ಸೂಕ್ತವಾದ ಇಂದ್ರಿಯ ಅದೆಷ್ಟೋ ಜಾಗೃತಿ ವಹಿಸಿದ್ರೂ ಕೂಡ ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತವೆ ಈ ನಿಟ್ಟಿನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ವಿಶೇಷ ಹಾಗೂ ವಿನೂತನ ತಂತ್ರಜ್ಞಾನದ ಚಿಕಿತ್ಸೆಯ ಮೂಲಕ ಕಾಳಜಿ ವಹಿಸಲು ಮುಂದಾಗಿದೆ ಸಾಕಷ್ಟು ಜನರಲ್ಲಿ ಪದೇ ಪದೇ ಕಣ್ಣಿನಲ್ಲಿ ನೀರು ಬರುವುದು ಕಣ್ಣಿನಲ್ಲಿ ಗೆಡ್ಡೆಗಳು ದುರ್ಮಾಂಸ ಸೇರಿದಂತೆ ಸಾಕಷ್ಟು ಸಮಸ್ಯೆ ದೃಷ್ಟಿಗೆ ದೋಷವನ್ನುಂಟು ಮಾಡುತ್ತವೆ ಇವೆಲ್ಲ ಸಮಸ್ಯೆಗಳಿಗೆ ಸಿಗಲಿದೆ ಗುಣಮಟ್ಟದ ಚಿಕಿತ್ಸೆ ಇನ್ನು ಕಣ್ಣಿಗೆ ಯಾವುದೋ ಒಂದು ಕಾರಣದಿಂದ ಪದೇ ಪದೇ ನೀರು ಬರ್ತಿರುತ್ತೆ ಅಲ್ಲದೆ ಕಣ್ಣಲ್ಲಿ ಗೆಡ್ಡೆಗಳು ಬೆಳೆದಿರುತ್ತವೆ ಅದರಂತೆ ದುರ್ಮಾಂಸ ಕೂಡ ಬೆಳೆದಿರುತ್ತದೆ ಆದರೆ ಈ ಬಗ್ಗೆ ನಿರ್ಲಕ್ಷ್ಯ ಮಾಡದೆ ವೈದ್ಯರಲ್ಲಿ ಚಿಕಿತ್ಸೆ ಪಡೆಯಬೇಕಿದೆ ಹಾಗಿದ್ರೆ ಏನೆಲ್ಲ ಸಮಸ್ಯೆಗೆ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಲ್ಲಿ ಸಿಗಲಿದೆ ಚಿಕಿತ್ಸೆ ಅಂತೀರಾ ವೈದ್ಯರ ಮಾತು ಇಲ್ಲಿದೆ ನೋಡಿ ಈ ಕುಣಕೆವಣ್ಣಿನ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಮೊದಲಿಗೆ ನಾವು ಈ ಕಣ್ಣಲ್ಲಿ ನೀರು ಹೇಗೆ ಹರಿಯುತ್ತೆ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ನಾವು ಗೊತ್ತಾಗಬೇಕು ಅಂದ್ರೆ ಎಲ್ಲರಿಗೂ ಕಣ್ಣಿನ ನೀರು ಉತ್ಪತ್ತಿ ಆಗೋದಕ್ಕೆ ಒಂದು ಗ್ರಂಥಿ ಇರುತ್ತೆ ಅದನ್ನ ನಾವು ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತ ಕರಿತೀವಿ ಅದು ಕಣ್ಣಿನ ನೀರು ಉತ್ಪತ್ತಿ ಆದ್ಮೇಲೆ ಅದು ಹೋಗೋದಕ್ಕೂ ಕೂಡ ಒಂದು ದಾರಿ ಇರುತ್ತೆ ಅದನ್ನ ನಾವು ಡ್ರೈನೇಜ್ ಫೆಸಿಲಿಟಿ ಅಂತ ಕರಿತೀವಿ ಅಂದ್ರೆ ಕಣ್ಣಿನ ನೀರು ಹೋಗೋದಕ್ಕೆ ಒಂದು ಸಪರೇಟ್ ರೂಟ್ ಇರುತ್ತೆ ದಾರಿ ಇರುತ್ತೆ ಈ ಮೂಗಿನ ಸೈಡ್ ಏನಿರುತ್ತೆ ನಮ್ಮ ಕಣ್ಣಿನ ರೆಪ್ಪೆ ಹತ್ರ ಎರಡು ರಂಧ್ರ ಇರುತ್ತೆ ಮೇಲ್ಗಡೆ ರೆಪ್ಪೆಗೊಂದು ಕೆಳಗಡೆ ರೆಪ್ಪೆಗೊಂದು ಅದು ಒಂದು ಪೈಪ್ ಮೂಲಕ ಒಂದು ಕುಣಿಕೆಗೆ ಕನೆಕ್ಟ್ ಆಗಿರುತ್ತೆ ಆ ಕುಣಿಕೆಯಿಂದ ಒಂದು ಬೇರೆ ಪೈಪ್ ಸಿಸ್ಟಮ್ ಬರುತ್ತೆ ಅದು ಮೂಗು ಗಂಟ್ಲಿಗೆ ನೀರು ಎಲ್ಲರಿಗೂ ಸಾಮಾನ್ಯವಾಗಿ ಹರಿತಾ ಇರುತ್ತೆ ನಮ್ಗೆ ನೀರು ನದಿ ತರ ಯಾವಾಗ್ಲೂ ಹರಿತಾ ಇದ್ರೆ ಏನ್ ತೊಂದ್ರೆ ಇಲ್ಲ ಆದ್ರೆ ಯಾವಾಗ ಅದು ಕೆರೆ ತರ ನೀರು ನಿಂತ್ಕೊಂಡ್ಬಿಡುತ್ತೋ ಅವಾಗ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಸೊ ಅದೇ ತರ ಏನಾಗುತ್ತೆ ಅಂತಂದ್ರೆ ಈ ಕುಣಿಕೆ ಉಣ್ಣಲ್ಲಿ ಅತಿ ರೋಗಿಗಳಿಗೆ ಮೂಗಿನ ಸೈಡ್ ಏನ್ ಟ್ಯೂಬ್ ಇದೆಯಲ್ಲ ಅದು ಬ್ಲಾಕ್ ಆಗ್ಬಿಡುತ್ತೆ ಅದು ಬಂದ್ ಆದಾಗ ನೀರು ಹರಿಯೋದಿಲ್ಲ ಹಾಗೆ ನಿಂತ್ಕೊಳುತ್ತೆ ಮತ್ತೆ ಅದು ಕೆಲವರಿಗೆ ಇನ್ಫೆಕ್ಷನ್ ಆಗುತ್ತೆ ಪಿಚ್ ಆಗುತ್ತೆ ಎಷ್ಟೊಂದು ಜನ ನಮ್ಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಪಿಚ್ ಬರ್ತಾ ಇದೆ ಬೆಳಗ್ಗೆ ಎದ್ದು ನೋಡಿದಾಗೆಲ್ಲ ಪಿಚ್ ಗೀಜಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ಅಂಥವ್ರಿಗೆ ನಾವು ಕುಣಿಕೆ ಉಣ್ಣಿಂದ ಆಪರೇಷನ್ ಮಾಡ್ಬೋದು ಅಂದ್ರೆ ಕುಣಿಕೆ ಉಣ್ಣಿಂದ ಏನ್ ಬ್ಲಾಕ್ ಆಗಿರುತ್ತಲ್ಲ ಅದನ್ನ ನಾವು ಬೇರೆ ಒಂದು ಮತ್ತೊಂದು ದಾರಿ ಮಾಡ್ಕೊಂಡು ಈ ಜಸ್ಟ್ ಹಾರ್ಟ್ ಇಂದ ಹೇಗೆ ಬೈಪಾಸ್ ಮಾಡ್ತೀವಿ ಅದೇ ತರ ಒಂದು ಬೇರೆ ಒಂದು ರೂಟ್ ಬೈಪಾಸ್ ಮಾಡ್ಕೊಂಡು ನಾವು ಕಣ್ಣಿಂದ ಭಾಗ ಮತ್ತೆ ಮೂಗಿನ ಭಾಗ ಅದೆರಡು ಕನೆಕ್ಷನ್ ಮಾಡ್ಬಿಟ್ಟು ಕಣ್ಣಿಂದ ನೀರೆಲ್ಲ ಹಾಗೆ ಹರಿಯೋ ಹಾಗೆ ಒಂದು ಫೆಸಿಲಿಟಿ ಮಾಡ್ಕೊಡ್ತೀವಿ ವಯಸ್ಕರರಂತೆ ಮಕ್ಕಳಲ್ಲಿಯೂ ಕೂಡ ಹುಟ್ಟುತ್ತಲೇ ದೃಷ್ಟಿ ದೋಷ ಕಾಣಿಸಿಕೊಳ್ಳುತ್ತದೆ ಅಲ್ಲದೆ ಯಾವುದೋ ಸಂದರ್ಭದಲ್ಲಿ ಪೆಟ್ಟು ಬಿದ್ದು ದೃಷ್ಟಿ ದೋಷ ಎದುರಾಗುತ್ತದೆ ಇನ್ನು ಬಹುತೇಕ ಮಕ್ಕಳಲ್ಲಿ ಕಾಚಬಿಂದು ಮೆಳ್ಳಗಣ್ಣು ರೆಪ್ಪೆಯ ಸಮಸ್ಯೆ ಕಾಣಿಸಿಕೊಳ್ಳುತ್ತವೆ ಅಲ್ಲದೆ ವಯಸ್ಕರರ ರೀತಿಯಲ್ಲಿ ಮಕ್ಕಳಲ್ಲಿಯೂ ಕೂಡ ಪೊರೆಯ ಸಮಸ್ಯೆ ಉದ್ಭವಿಸುವುದು ಸರ್ವೇ ಸಾಮಾನ್ಯ ಈ ನಿಟ್ಟಿನಲ್ಲಿ ಚಿಕಿತ್ಸೆ ಅವಶ್ಯಕವಾಗಿದೆ ಏನೇ ಸಮಸ್ಯೆ ಇದ್ದರೂ ಹುಬ್ಬಳ್ಳಿಯ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಲ್ಲಿ ಮಕ್ಕಳಿಗಾಗಿಯೇ ಮಕ್ಕಳ ದೃಷ್ಟಿದೋಷ ನಿವಾರಣೆ ಮಾಡಲು ವಿಶೇಷ ಹಾಗೂ ಗುಣಮಟ್ಟದ ಚಿಕಿತ್ಸೆ ಲಭ್ಯವಿದೆ ನಮಸ್ತೆ ನನ್ನ ಹೆಸರು ಡಾಕ್ಟರ್ ದೀಪ್ತಿ ಜೋಶಿ ನಾನು ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಲ್ಲಿ ಚಿಕ್ಕ ಮಕ್ಕಳ ನೇತ್ರ ತಜ್ಞರಾಗಿದ್ದೇನೆ ಹಂಗಾರೆ ಚಿಕ್ಕ ಮಕ್ಕಳಿಗೂ ಕಣ್ಣಿನ ಡಾಕ್ಟರ್ಸ್ ಇರ್ತಾರಾ ಅಂತ ನಿಮಗೆ ಅನ್ಸಿದ್ರೆ ಹೌದು ಮಕ್ಕಳಲ್ಲಿ ತರ್ತರಾವರಿ ಕಣ್ಣಿನ ಪ್ರಾಬ್ಲಮ್ ಆಗ್ತದೆ ದೊಡ್ಡವರಲ್ಲಿ ಏನೇನಾಗಬಹುದೋ ಅವೆಲ್ಲ ತೊಂದರೆ ಮಕ್ಕಳಲ್ಲೂ ಆಗ್ತದೆ ಚಶ್ಮದ ನಂಬರ್ ಬರಬಹುದು ಮಕ್ಕಳಲ್ಲೂ ಪೊರೆಗಳು ಬರಬಹುದು ಪೆಟ್ಟು ಬಿದ್ದು ಮಕ್ಕಳಲ್ಲಿ ಕಾಚುಬಿಂದು ತೊಂದರೆ ಆಗ್ಬಹುದು ಇಲ್ಲ ಹುಟ್ಟುತ್ತಾನೆ ಕಾಚುಬಿಂದು ಆಗ್ಬಿಡ್ಬಹುದು ಇಲ್ಲ ಮೆಳ್ಳುಗಣ್ಣಿನ ತೊಂದರೆ ಆಗ್ಬಹುದು ರೆಪ್ಪೆ ತೊಂದರೆ ಇರಬಹುದು ಈ ರೀತಿ ಏನೇನು ದೊಡ್ಡವರಲ್ಲಿ ಆಗ್ಬಹುದು ಅವೆಲ್ಲ ಮಕ್ಕಳಲ್ಲೂ ಆಗ್ಬಹುದು ಆದ್ರೆ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇರ್ತದೆ ಏನಂದ್ರೆ ಮಕ್ಕಳ ಕಣ್ಣು ಒಂದು ಮಡಕೆ ಇದ್ದಂಗೆ ಈಗ ಹಸಿ ಮಡಕೆ ನಾನು ಯಾವ ಶೇಪ್ ಬೇಕಾದ್ರೂ ಕೊಡ್ಬೋದು ಹಸಿ ಮಡಿಕೆಗೆ ಬಟ್ ಒಮ್ಮೆ ಮಡಿಕೆ ಗಟ್ಟಿ ಕೂಡ್ತಂದ್ರೆ ನಾವು ಬರೀ ಮುರಿಬಹುದು ಹೊರತು ಶೇಪ್ ಚೇಂಜ್ ಮಾಡಲಿಕ್ಕೆ ಆಗುದಿಲ್ಲ ಅದೇ ರೀತಿ ಈ ಮಕ್ಕಳ ಕಣ್ಣುಗಳನ್ನು 12 ರಿಂದ 13 ವರ್ಷದೊಳಗಡೆ ನಾವು ಸರಿ ಮಾಡಲಿಲ್ಲ ಅದರದ್ದು ದೃಷ್ಟಿ ವಾಪಸ್ ಬರಿಸ್ಲಿಲ್ಲ ಅಂತಂದ್ರೆ ಅದು ಅವ್ರದ್ದು ಬೆಳವಣಿಗೆಯ ವಯಸ್ಸುಗಳದು ಆಮೇಲೆ ನಾವು ಏನೇ ಮಾಡಿದ್ರು ಮಕ್ಕಳ ದೃಷ್ಟಿನ
ना वापस तरसकोडलिके साध्य इरदिल्ल अदन्न नावु एम्ब्लियोपिया लेजी ऐ अंत करीतीवि सो ई फस्ट 12 वर्ष एनिर्तदे मगुविन जीवनदल्लि अदु पूर्तिया कण्णिगे ट्विस्ट कोडो वयस्सुगळदु सो एने तोंद्रे इरलि ईग चश्मद नंबरे इरबहुदु मोदलने 12 वर्षदोळगडे नानु अदन्न ट्रीट माडलिल्ल अंतंद्रे मगुविन कण्णुगळु एम्ब्लियोपिया अथवा लेजी ऐ आगिबिट्टु पर्मनेंट आगि आ मगु जीवनविडि कडिमे दृष्टि जोतेगे हंगे उळ्कोंबिडुत्तदे ಮಕ್ಕಳಲ್ಲಿ ಕಣ್ಣು ಸರಿ ಇದ್ರೇನೆ ಅವರ ಜೀವನದ ಬೇರೆ ಕೆಲಸಗಳಾಗುತ್ತೆ ದೃಷ್ಟಿ ಇದ್ರೆ ಮಕ್ಕಳು ಆಟ ಆಡುತ್ತಾರೆ ದೃಷ್ಟಿ ಇದ್ರೆ ಮಕ್ಕಳು ಓಡಾಡುತ್ತಾರೆ ದೃಷ್ಟಿ ಇದ್ರೆ ಮಕ್ಕಳು ಓದುತ್ತಾರೆ ಸೋ ಈ 12 ವರ್ಷದೊಳಗಡೆ ನಾವು ಮಕ್ಕಳಿಗೆ ದೃಷ್ಟಿ ಬರಸಲಿಲ್ಲ ಅಂತಂದ್ರೆ ಮುಂದಿನ ಅವರ ಇಡೀ ಜೀವನ ಅವರ ಕತ್ತಲಲ್ಲಿ ಕಳಿಬೇಕಾಗುತ್ತದೆ ಪೋಷಕರೇ ಇದೊಂದು ವಿಚಾರನ ನೆನಪಲ್ಲಿ ಇಟ್ಕೊಂಡು ನಿಮ್ಮ ಮಕ್ಕಳಲ್ಲಿ ಯಾವುದೇ ಸಣ್ಣ ಪುಟ್ಟ ತೊಂದರೆ ಕಾಣಿಸ್ತು ಅದು ಅವರದು ದೃಷ್ಟಿ ದೋಷದಿಂದ ಇರುತ್ತೆ ಈ ದೃಷ್ಟಿ ದೋಷನ್ನ ಎಷ್ಟು ಬೇಗ ನಾವು ಪರಿಹಾರ ಮಾಡ್ತೀವೋ ಅಷ್ಟು ಮಗುವಿನ ಜೀವನದಲ್ಲಿ ನಾವು ಒಂದು ಬೆಳಕನ್ನು ತಂದು ಕೊಡ್ತೀವಿ ಒಟ್ಟಿನಲ್ಲಿ ಮಕ್ಕಳೇ ಇರಲಿ ವಯಸ್ಕರರೇ ಇರಲಿ ಎಲ್ಲರಲ್ಲಿಯೂ ಒಂದಿಲ್ಲೊಂದು ರೀತಿಯಲ್ಲಿ ಸಮಸ್ಯೆ ಉದ್ಭವಿಸುವುದು ಸರ್ವೇ ಸಾಮಾನ್ಯ ಈ ಬಗ್ಗೆ ಆತಂಕ ಪಡದೆ ಅಗತ್ಯವಾಗಿ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆ ಪಡೆಯಿರಿ ಹಾಗಿದ್ರೆ ಮತ್ತ್ಯಾಕಿ ತಡ ಮಾಡ್ತೀರಾ ಹಿಂದೆ ಭೇಟಿ ನೀಡಿ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹೊಸೂರು ಕ್ರಾಸ್ ಗೋಕುಲ್ ರೋಡ್ ಹುಬ್ಬಳ್ಳಿ